ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಕನ್ನಡ ಹಿಡುಕೇರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಈಗ ನಾವು ಜಾಗತೀಕರಣದ ಜಾರುಬಂಡೆ ಅಂತಕ್ಕಂತಹ ಬರಗೂರು ರಾಮಚಂದ್ರಪ್ಪ ಅವರು ಬರೆದಿರ್ತಕ್ಕಂತಹ ಈ ಒಂದು ಪಾಠವನ್ನ ನೋಡೋಣ ಇದು ಒಂದು ನಾವು ಪಾಠದತ್ತ ನೋಡೋದಾದ್ರೆ ಇಪ್ಪತ್ತನೇ ಶತಮಾನದ ಒಂದು ಕೊನೆಯ ದಶಕ ಏನಿರುತ್ತೆ ಅಂದ್ರೆ ಹತ್ತು ವರ್ಷಗಳ ಕಾಲ ಆ ನಮ್ಮ ದೇಶಕ್ಕೆ ಒಂದು ದುರಂತದ ಒಂದು ಅಡ್ಡಿ ಬಾಗಿಲು ತೆರೆದಂತಹ ಕಾಲಘಟ್ಟ ಅಂತ ನಾವು ಹೇಳ್ಬೋದು ಯಾಕಂದ್ರೆ ಇದರ ಅರ್ಥ ಏನು ಅಂದರೆ ಕೊನೆಯ ಹತ್ತು ವರ್ಷಗಳು ನಮ್ಮ ದೇಶದ ಸಕಲ ಅಭಿವೃದ್ಧಿಗಳ ಒಂದು ಅನುಭವ ಪಡೆಯ ಪಡೆಯಿತೆಂದು ಅರ್ಥವಲ್ಲ ಏನಿದ ಏನಿಲ್ಲವೆಂದರೂ ಕೂಡ ಇಪ್ಪತ್ತನೇ ಶತಮಾನದ ಮೊದಲ ತೊಂಬತ್ತು ದಶಕಗಳು ಹೊಸ ಚರ್ಚೆ ಚಿಂತನೆ ಮತ್ತು ಚಲನಶೀಲಗಳಂತಹ ತಮ್ಮದೇ ಆಡ ಕೊಡುಗೆಗಳನ್ನ ನೀಡ್ತಾ ಹೋಗಿವೆ ಹೊಸ ವಾಗ್ವಾದಗಳನ್ನ ಹುಟ್ಟು ಹಾಕ್ತಾ ಹೋಗಿವೆ ನೆಲ ಮುಟ್ಟುವಂತಹ ಮನೋಧರ್ಮವನ್ನ ಬೆಳೆಸ್ತಾ ಹೋಗಿದೆ ಸ್ವತಂತ್ರದ ಸಂಭ್ರಮ ಮತ್ತು ಸಂಕಟ ಎರಡೂ ಕೂಡ ಏಕಕಾಲಕ್ಕೆ ಅನುಭವಿಸಿರ್ತಕ್ಕಂತಹ ಅಸಾಧಾರಣದ ಅವಕಾಶ ಈ ಒಂದು ಕಾಲಘಟ್ಟದಲ್ಲಿ ಈ ಒಂದು ಕಾಲದಲ್ಲಿ ಸಿಕ್ಕಿದೆ ಅಂತ ನಾವು ಹೇಳಬಹುದು ಪ್ರಜಾಪ್ರಭುತ್ವದ ಆಗು ಹೋಗುಗಳು ಏರಿತ ಇಳಿತಗಳನ್ನ ನಮ್ಮ ನೆಲ ಅದ್ದುಕು ಅದಕೊಳ್ಳುತ್ತಾ ಬಂದಿದೆ ನೀರಿರ್ಬೋದು ನೆಲಗಳು ಎಲ್ಲರ ಒಂದು ನೆಲೆಯಾಗಿಸುವಂತಹ ಪ್ರಯತ್ನ ಕೂಡ ನಡೆದಿದೆ ಹೀಗೆ ರಾಜಕೀಯ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಕ್ಷೇತ್ರಗಳ ಕೊರತೆಗಳ ನಡುವೆಯೂ ಕೂಡ ಮುನ್ನಡೆಯ ಮನೋಭಾವಿಕೆ ಅಂತಹದನ್ನ ಸಿದ್ಧವಾಗಿದ್ದು ಇಪ್ಪತ್ತನೇ ಶತಮಾನದ ಒಂದು ಮುಖ್ಯ ಕೊಡುಗೆ ನಮಗೆ ಕೊಡುಗೆಯಾಗಿ ಸಿಕ್ಕಿದೆ ಅಂತಂದು ಹೇಳಬೇಕಾಗತ್ತೆ ನಾವು ಶೈಕ್ಷಣಿಕವಾಗಿ ಅಕ್ಷರ ನ್ಯಾಯ ಸಾಮಾಜಿಕವಾಗಿ ಸಾಮಾಜಿಕ ನ್ಯಾಯ ಆರ್ಥಿಕದ ಭೂ ಸುಧಾರಣೆಗಳು ಮತ್ತು ಬ್ಯಾಂಕ್ ರಾಷ್ಟ್ರೀಕರಣದಂತಹ ಒಂದು ದಿಟ್ಟ ಕ್ರಮಗಳು ಸಾಧ್ಯವಾಗಿದ್ದು ಇಪ್ಪತ್ತನೇ ಶತಮಾನ ಅಂದ್ರೆ ಟ್ವೆಂಟಿ ಏತ್ ಸೆಂಚುರಿ ಅಂತಕ್ಕಂಥದ್ದು ನಾವು ಗಮನಿಸಲೇಬೇಕಾಗತ್ತೆ ಸಾಂಸ್ಕೃತಿಕವಾಗಿ ಕೂಡ ನಾವು ಇದು ಸಾರ್ಥಕ ಕಾಲಘಟ್ಟ ಹೊಸ ಚಿಂತನೆ ಹಾಗೂ ಸಿದ್ಧಾಂತಗಳಿಂದ ಕೂಡಿ ಸಾಂಸ್ಕೃತಿಕ ಲೋಕ ಅನನ್ಯತೆ ಹಾಗೂ ವಿಸ್ಮಯಗಳನ್ನು ಮೂಡಿಸಿರ್ತಕ್ಕಂತಹ ಮಹತ್ವದ ಬೆಳವಣಿಗೆಗಳು ಅಸಾಧಾರಣವಾಗಿವೆ ದೇಶ ಭಾಷೆಗಳಲ್ಲಿ ಮೂಡಿದಂತಹ ಆತ್ಮವಿಶ್ವಾಸ ಮತ್ತು ಅಭಿವ್ಯಕ್ತ ವಿನ್ಯಾಸಗಳು ಕೂಡ ಒಟ್ಟಾರೆ ಅಪೂರ್ಣವಾಗಿವೆ ಅಂತ ಹೇಳಬಹುದು ಹೊಸ ಸಂಶೋಧನೆಗಳ ನೆಲೆಗಳು ಅನಾವರಣಗೊಂಡು ಅಜ್ಞತ ಲೋಕಗಳು ಅಕಾರ ಪಡಿತಕ್ಕಂತಹ ಬಂದಿವೆ ಆದರೆ ಇದೇ ಇಪ್ಪತ್ತನೇ ಶತಮಾನದ ಕೊನೆಯ ದಶಕದಲ್ಲಿ ಎರಡು ನೆಲೆಗಳು ತಮ್ಮ ತಮ್ಮ ಅತಿರೇಕ ಮೂಲಕ ದೇಶಕ್ಕೆ ದುರಂತದ ದಿಂಡಿ ಭಾಗಿಗಳಾಗಿ ತೆರೆದಿದವೆ ಆ ಎರಡು ನೆಲೆಗಳು ಯಾವುವು ಅಂದ್ರೆ ಕೋಮುವಾದದ ಕರಾಳತೆ ಇರ್ಬೋದು ಜಾಗತೀಕರಣದ ಆಕ್ರಮಶೀಲತೆ ಇರ್ಬೋದು ನಾವೆಲ್ಲ ನೋಡಿದ್ದೀವಿ ಕೋಮುಗಳ ಗಲಭೆ ನಮ್ಮ ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಕಾಣ್ತಾ ಹೋಗ್ತೇವೆ ಜಾಗತೀಕರಣ ಆಕ್ರಮಗಳನ್ನು ನಾವು ನೋಡ್ಬೋದು ನಮ್ಮ ದೇಶಕ್ಕೆ ಕೋಮುವಾದ ಹೊಸದೇನಲ್ಲ ಧಾರ್ಮಿಕ ಮೂಲಭೂತವಾದಂತಹ ಕರಾಳ ಲೂಪವಾಗಿ ಆ ಕೋಮುವಾದ ಮಂದಿರ ಮಸೀದಿಗಳಂತಹ ಘರ್ಷಣೆಯಲ್ಲಿ ಲಕ್ಷ್ಮಣ ರೇಖೆಯನ್ನ ದಾಟಿ ರಾಮನಾಮ ಸ್ಮರಣೆ ಮೂಲಕ ರಾಮನನ್ನೇ ಆತಂಕ ಪಡಿಸುವಂತಾಗಿದೆ ಮಸೀದಿಯ ಧ್ವಂಸವು ನಮ್ಮ ದೇಶದ ಒಂದು ಕರಾಳ ಅಧ್ಯಾಯ ಅಂತಂದು ಹೇಳ್ಬೋದು ನಾವು ಶಾಂತಿ ಸೌಹಾರ್ದತೆಗಳಂತಹ ನಮ್ಮ ದೇಶದ ಮುಖ್ಯ ಮೌಲ್ಯಗಳೆಂದರೆ ಪ್ರತಿವಾದನೆಯೇ ಪ್ರಶ್ನಾರ್ಥವಾಗಿ ಉಳಿದಿದೆ ಇನ್ ಸಮಾನತೆ ಮುಂದಾದಂತಹ ಪರಿಭಾಷೆಯ ಪರಿಕಿವಾಗಿರ್ತಕ್ಕಂತಹ ಇಂದು ಪುನರುತ್ಮಾನವೇ ಒಂದು ರಾಷ್ಟ್ರೀಯತೆ ಎಂದು ಮಂದಿರ ನಿರ್ಮಾಣ ಇಡೀ ಒಂದು ರಾಷ್ಟ್ರದ ಸ್ವಾಭಿಮಾನ ಹಾಗೂ ಪ್ರತಿಷ್ಠೆಯ ಪ್ರಶ್ನೆ ಎಂದು ಅದನ್ನ ನಾವು ಪರಿಗಣಿಸಿದ್ದೇವೆ ಅಂತ ಹೇಳ್ಬೋದು ಬಹು ಭಾಷೆ ಇರ್ಬೋದು ಬಹು ಧರ್ಮ ಬಹು ಸಂಸ್ಕೃತಿಗಳಂತಹ ದೇಶವಾದ ನಮ್ಮ ಭಾರತ ಏಕ ಧರ್ಮದ ರಾಷ್ಟ್ರವನ್ನಾಗಿಸುವ ಹುನ್ನಾರ ಪ್ರಬಲವಾಗಿ ಪ್ರಬಲವಾಗಿ ಜಾತ್ಯತೀತ ಕಲ್ಪನೆಯು ವ್ಯಂಗ್ಯವಾಗಿ ಅಂದ್ರೆ ವಾಸುವಾಗಿದೆ ಅಂತ ನಾವು ಹೇಳ್ಬೋದು ಇಂದು ಮೂಲಭೂತವಾದದ್ದಷ್ಟೇ ಅಲ್ಲ ಮುಸ್ಲಿಮ ಮುಸ್ಲಿಮರಲ್ಲಿ ಮೂಲಭೂತವಾದಿಗಳು ಕೂಡ ಜಾಗೃತರಾಗಿ ತಮ್ಮ ಕೊಡುಗೆಗನ್ನ ನೀಡಕೊಡಗಿದ್ದಾರೆ ಅಲ್ಪಸಂಖ್ಯಾತರ ಆತಂಕಗಳು ಬೇರೂಡಿ ನೆಲೆಯಿಂದಲೇ ಅರ್ಥ ಮಾಡಿಕೊಳ್ಳಬೇಕಿರ್ತಕ್ಕಂತಹ ಬದ್ಧತೆಯನ್ನಿಟ್ಟುಕೊಂಡು ಎಲ್ಲ ಧಾರ್ಮಿ ಧಾರ್ಮಿಕರ ಮೂಲಭೂತವಾದದ್ದನ್ನು ವಿರೋಧಿಸಬೇಕಾಗದ್ದು ಅನಿವಾರ್ಯ ಹೀಗಾಗಿ ಎಲ್ಲ ಹಿಂದೂಗಳು ಕೂಡ ಎಲ್ಲ ಮುಸ್ಲಿಮರು ಕೂಡ ಸಾರಾ ಸಟ್ಟಾಗಿ ಮೂಲಭೂತವಾದಿಗಳು ಅಂದ ಚರ್ಚೆಗೆ ಒತ್ತಾಸೆ ಕೂಡ ಒದಗಿದೆ ಯಾವುದೇ ಧರ್ಮ ಮೂಲ ಧಾರ್ಮಿಕ ಆಶಯಗಳಿಗೆ ನಂತರ ಆಯಾ ಧರ್ಮ ಹಾಗೂ ಧರ್ಮತೆಗಳದ ಅಪಹರಣದ ಮಾಡಿ ವಕ್ತಾರರ ಒಂದು ಅಪೇಕ್ಷೆಗಳಿಗೂ ಕೂಡ ಸಾಕಷ್ಟು ಅಂತರ ಇದೆ ಅಂತ ನಾವು ಹೇಳ್ಬೋದು ಈ ದೃಷ್ಟಿಯಿಂದ ಆರ್ ಎಸ್ ಎಸ್ ಬಜರಂಗ ದಳದಂತಹ ಮತ್ತು ಅಲ್ಪಸಂಖ್ಯಾತರ ಅಮಾಯಕ ಅದೇನೇ ಇರಲಿ ಇಪ್ಪತ್ತನೇ ಶತಮಾನದ ಕೊನೆಯ ದಶಕದಲ್ಲಿ ತನ್ನ ಕಬಂಧ ಬಾಹುಗಳನ್ನ ಚಾಚುತ್ತ ಬೀದಿಗೆ ಬಂದ ಕೋಮುವಾದ ಇಂದು ವಿವಿಧ ಬಣ್ಣಗಳಲ್ಲಿ ಬೆಚ್ಚಿ ಬೀಳಿಸ್ತಾ ಹೋಗಿದ್ದೇವೆ ಕೆಲವರಲ್ಲಿ ಭಯೋತ್ಪಾದಕದ ಬಾಯಿಯಾಗಿ ಕೆಲವರು ಭಯೋತ್ಪಾದಕ ಬಂದೂಕುವಾಗಿ ಕಾಣಿಸ್ತಾ ಹೋಗಿದ್ದಾರೆ ಧಾರ್ಮಿಕ ಭಯೋತ್ಪಾದಕನೇ ಒಂದು ಕಡೆಯಾದರೆ ಜಾಗತೀಕರಣದ ಜಾರುಬಂಡೆಯಲ್ಲಿ ಬಂದ ಆರ್ಥಿಕ ಭಯೋತ್ಪಾದನೆ ಇನ್ನೊಂದು ಕಡೆ ನಮ್ಮ ದೇಶ ಒಪ್ಪಿಕೊಂಡಿದ್ದಂತಹ ಮಿತ್ರ ಆರ್ಥಿಕ ಪದ್ಧತಿಯನ್ನ ಬುಡಮೇಲನ್ನ ಮಾಡಿ ಖಾಸಗೀಕರಣ ಒಂದೇ ಒಂದು ಮೋಖಾರ್ಥ ಸಾಧನೆ ಅಂತನ್ಬಿಟ್ಟು ಪ್ರಚರ ಪ್ರಚುರಪಡಿಸಿರ್ತಕ್ಕಂತಹ ಒಂದು ಜಾಗತೀಕರಣ ಪ್ರತಿ ಪ್ರಕ್ರಿಯೆ ಎಂದ್ರೆ ಪ್ರಾರಂಭವಾಗಿದೆ ಅಂತ ನಾವು ಹೇಳ್ಬೋದು ಕಳೆದ ಶತಮಾನದ ಕೊನೆ ದಶಕದಲ್ಲಿ ಆರಂಭದಲ್ಲಿ ಎಂಬುದನ್ನು ಇಲ್ಲಿ ಗಮನಿಸಬೇಕಾಗಿದೆ ಯಾಕಂದ್ರೆ ಗೋಮವಾದದ ಕರಾಳತೆ ಮತ್ತು ಜಾಗತೀಕರಣ ಆಕ್ರಮಶೀಲಗಳು ಸರಿಸುಮಾರಾಗಿ ಒಂದೇ ಕಾಲದಟ್ಟದಲ್ಲಿ ಪ್ರಬಲವಾಗಿ ಹೊರಹೊಮ್ಮಿದವೆ ಮಿತ್ರ ಆರ್ಥಿಕ ಪದ್ಧತಿಯಲ್ಲಿ ಯಾವುದೇ ಖಾಸಗಿ ಮೂಲ ಸ್ವದೇಶಿ ಅಥವಾ ವಿದೇಶಿ ಬಂಡವಾಳ ಸ್ವಾಮ್ಯ ಸ್ವ ಸ್ಥಾಪಿಸ್ಲಿಕ್ಕೆ ಪ್ರಮಾಣದಲ್ಲಿ ಇರೋದಿಲ್ಲ ಅಂತಂದು ಹೇಳ್ಬೋದು ಕಾರ್ಖಾನೆಯೊಂದಕ್ಕೆ ಬಂಡವಾಳ ತೂಗಿಸಿದ್ದಾರೆ ನಮ್ಮ ಸರ್ಕಾರದ ಬಂಡವಾಳ ಕೂಡ ಶೇಕಡ ಐವತ್ತಕ್ಕಿಂತ ಹೆಚ್ಚು ಇರುವುದು ಮತ್ತು ಆ ಮೂಲಕ ನಿಯಂತ್ರಣವನ್ನ ಸಾಧಿಸುವುದು ನೀತಿಯಾಗಿದೆ ಜಾಗತೀಕರಣ ಈ ನೀತಿಯನ್ನ ನುಚ್ಚು ನೂರು ಮಾಡಿ ಇದು ದೇಶದ ದೊಡ್ಡ ದುರಂತ ಅಂತಂದ್ರೆ ನಾವು ಹೇಳ್ಬೋದು ಜಾಗತೀಕರಣ ಅನ್ನೋದು ಇಡೀ ಜಗತ್ತಿನ ಒಂದು ಗುಣಲಕ್ಷ್ಯಗಳನ್ನು ಪಡೆದಿದೆಯೇ ಅಂತಂದ್ಬಿಟ್ಟು ನಾವು ನೋಡಿದರೆ ನಕಾರಾತ್ಮಕವಾಗಿ ಉತ್ತರ ದೊಡಿತಾ ಹೋಗುತ್ತೆ ಇದು ಅಮೇರಿಕದ ಪ್ರಯೋಜಿತ ಒಂದು ಆರ್ಥಿಕ ಪದ್ಧತಿ ಸೋವಿಯಲ್ ಯೂನಿಯನ್ ಪತನಗೊಂಡ ಅಥವಾ ಪತನಗೊಳಿಸಿದ ನಂತರ ಇಡೀ ಜಗತ್ತಿನಲ್ಲಿ ಅಮೇರಿಕವು ಏಕೈಕ ಪ್ರಬಲ ದೇಶವಾಗಿ ತನ್ನ ನೆಲೆಯನ್ನ ಭದ್ರ ಮಾಡಿಕೊಳ್ತಾ ಹೋಗುತ್ತೆ ಅಭಿವೃದ್ಧಿಶೀಲ ರಾಷ್ಟ್ರಗಳ ಕಣ್ಣಿಗೆ ಅಮೇರಿಕವೇ ಜಗತ್ತಾಗಿ ಕಾಣಿಸತೊಡಗುತ್ತೆ ಆದ್ರಿಂದ ಅಮೇರಿಕ ಪ್ರಯೋಜಿತವಾಗಿರ್ತಕ್ಕಂಥ ಆರ್ಥಿಕ ಅಂಶಗಳು ಜಾಗತೀಕರಣ ಅಂತಂದು ಉದ್ವೇಷಿಸೊಂದಿಗೆ ಉಳಿದಿತ್ತಂತಹ ಉಳಿದು ಉಳಿದುತ್ತ ಇಂಡಿಯಾದೊಂದಿಗೆ ದಾಳಿ ದಾಳಿಗೆ ತೊಡಗಿದಾಗ ನಮ್ಮ ದೇಶದ ದುರೀನೇನಿರ್ತಾರೆ ಅದನ್ನ ದಾಳಿ ಎಂದು ಭಾವಿಸದೆ ದಾನ ಶೂರರ ನಂಬುತ್ತಾ ಹಾಗೂ ನಂಬಿಸುತ್ತಾ ಹೋಗಿದ್ದಾರೆ ವೇಷವನ್ನ ಧರಿಸಿದ್ದಾರೆ ಅವರು ಅಭಿವೃದ್ಧಿಶೀಲ ದೇಶಗಳು ಇದಕ್ಕಿಂತ ಭಿನ್ನವಾಗಿಲ್ಲವಾದ್ದರಿಂದ ಅಮೇರಿಕಾಕರಣವೇ ಜಾಗತೀಕರಣ ಅಂತಂದು ಪ್ರಸಿದ್ಧ ಕೂಡ ಆಗ್ತಾ ಹೋಗುತ್ತೆ ಆರ್ಥಿಕ ಶಕ್ತಿ ಪ್ರಬಲ ವಕ್ತಾರರು ಹೇಳಿದ್ದು ವೇದವಾಕ್ಯವಾಗಿ ಆರ್ಥಿಕ ಸುಧಾರಣೆ ಎಂಬಂತಹ ಜಡ ಪರಿಭಾಷೆಯೇ ಹೊರ ಭಾಷೆಯಾಗುವಂತಹ ಒಂದು ಆ ವಿಷಯಾರ್ಸ ತಲೆ ತೋರ್ತಾ ಹೋಗುತ್ತೆ ಈ ಆರ್ಥಿಕ ಸುಧಾರಣೆ ಪರಿಕಲ್ಪನೆ ಇಲ್ಲಿವರೆಗೂ ನಮ್ಮ ದೇಶದ ನಂಬಿದಂತಹ ಆದ್ಯತೆಗಳಿಗೆ ಏನೋ ಧಕ್ಕೆ ತಂದದ್ದಷ್ಟೇ ಅಲ್ಲದೆ ಸರ್ಕಾರದ ನೀತಿ ನಿರೂಪಣೆಗಳನ್ನ ನಿಯಂತ್ರ ತೊಡಕ್ತಾ ಹೋಗುತ್ತೆ ನಮ್ಮ ದೇಶವು ಆರ್ಥಿಕ ಸಂಕಷ್ಟದಲ್ಲಿರುವುದರಿಂದ ಜಾಗತೀಕರಣಕ್ಕೆ ಒತ್ತನ್ನ ನೀಡುವಂತಹ ಅನಿವಾರ್ಯವೆಂಬಂತಹ ಅಭಿಪ್ರಾಯ ಅಂದಿನ ಕಾಂಗ್ರೆಸ್ ಆಡಳಿತಗಾರರಿಂದಲೇ ಆರಂಭಿಸಿ ಇಂದಿನ ಬಿಜೆಪಿ ಆಡಳಿತ ಕೂಡ ಬಾಯಿಪಾಠ ಒಪ್ಪಿಸತೊಡಗಿದರೆ ಹೀಗಾಗಿ ಅಮೇರಿಕಾಕರಣವೇ ಜಾಗತೀಕರಣ ಅಂತಂದ್ಬಿಟ್ಟು ನಂಬಿಸಲಾಗಿದೆ ಅಂತಂದು ಹೇಳ್ಬೋದು ಜಾಗತೀಕರಣ ಕೈಗಾರೀಕರಣ ಹಾಗೂ ಜಾಗತೀಕರಣ ಪ್ರತ್ಯೇಕ ಪರಿಕಲ್ಪನೆಗಳು ಕೆಲವರು ಎರಡೂ ಒಂದೇ ಎಂಬುದನ್ನು ಅಥವಾ ಕೈಗಾರೀಕರಣದ ವಿಸ್ಮ ವಿಸ್ಮಿತ ಭಾಗವೇ ಜಾಗತೀಕರಣ ಅಂತಂದು ಕೂಡ ವಾದವನ್ನ ಮಾಡಿದ್ದುಂಟು ಕೆಲವು ಚರ್ಚೆಗಳು ಇಂತಹ ಪ್ರತಿಪಾದನೆಯ ಅಂಶಗಳನ್ನು ಇಣುಕುತ್ತಿರುವುದನ್ನು ನಾನು ಕಂಡಿದ್ದೇನೆ ಅಂತಂದು ಕವಿ ಹೇಳ್ತಾರೆ ನಿಜ ಕೈಗಾರಿಕರಣ ಮತ್ತು ಜಾಗತೀಕರಣ ಎರಡೂ ಕೂಡ ನೆಲೆಗಳಿಗೆ ಬಂಡವಾಳ ತೂಗಿಸುವಂತಹ ಒಂದು ಮುಖ್ಯ ಉದ್ದೇಶ ಆಗಿದೆ ಅದೊಂದು ಕ್ರಿಯೆಯಾಗಿ ಹೊರಗಿದೆ ಆದರೆ ಪರಿಣಾಮದಲ್ಲಿ ಸಾಕಷ್ಟು ಅಂತರವಿರುವುದನ್ನ ಕಾಣಬಹುದು ಅಂತಂದು ಹೇಳ್ತಾರೆ ನಂತರ ಕೈಗಾರಿಕರಣವು ಈ ನಮ್ಮ ದೇಶ ಏನಿದೆ ಕೆಲವು ಸಕಾರಾತ್ಮಕವಾಗಿರ್ತಕ್ಕಂತಹ ಬೆಳವಣಿಗೆ ಕಾರಣ ಆಯಿತು ಅಂತಕ್ಕಂಥದನ್ನ ವಿವರಣೆಯಾಗಿ ಒಂದಷ್ಟು ಉದಾಹರಣೆಗಳ ಮುಖಾಂತರ ಕೊಡ್ತಾ ಹೋಗಿದ್ದಾರೆ ಮೊದಲನೇದಾಗಿ ನಮ್ಮ ದೇಶದ ಉತ್ಪಾದನಾ ವಿಧಾನ ಮೂಲತಃ ಕೂಲಂಕುಸುಬಗಳಿಂದ ಕೂಡಿದ್ದನ್ನ ಇಲ್ಲಿ ಗಮನಿಸಬಹುದು ಅಂತಂದು ಹೇಳಿದ್ದಾರೆ ನಾವು ಗುಡಿ ಕೈಗಾರಿಕೆ ಒಂದು ಭಾಗವಾಗಬಹುದು ಆದರೆ ಗುಡಿ ಕೈಗಾರಿಕೆಗಳು ಕೂಲ ಮೂಲವಂತಹ ಕಸುಬಿನ ಸ್ವರೂಪವನ್ನ ಉಳಿಸಬೇಕಾಗಿಲ್ಲ ಅಂದ್ರೆ ಆಯಾ ಕುಲಕ್ಕೆ ಆಯಾ ಕಸುಬು ನಿಶ್ಚಿತ ಎಂಬ ಅಂಶವನ್ನ ಕುಡಿ ಕೈಗಾರಿಕೆಗಳಲ್ಲಿ ಇಲ್ಲ ಅಂತಂದು ಹೇಳ್ಬೋದು ಗ್ರಾಮೀಣ ಮೂಲ ಸಂಪನ್ನ ಆಧರಿಸಿ ಕಸುಬಿಗೆ ಮೂಲವಾಗಿರ್ತಕ್ಕಂತಹ ಕುಲದ ಕಟ್ಟನ್ನ ಮೀರಿ ಗುಡಿ ಕೈಗಾರಿಕೆಯು ಬೆಳೆಯಬಹುದು ಅಂತಕ್ಕಂತಹದ್ದನ್ನ ನಾವು ಗಮನಿಸಬಹುದು ಕೈಗಾರೀಕರಣದಿಂದ ಗುಡಿ ಕೈಗಾರಿಕೆ ಕಲ್ಪನೆಗೆ ಸ್ವಲ್ಪ ಹಿನ್ನಡೆಯಾಗಬಹುದಾದರೂ ಕೂಡ ಕೈಗಾರೀಕರಣ ಕೂಲ ಮೂಲ ಕಸುಬಿನ ಕಲ್ಪನೆಯನ್ನ ದೊಡ್ಡ ಪ್ರಮಾಣದಲ್ಲಿ ಉಲ್ಲೇಖಿಸಿದ್ದು ನಮ್ಮ ದೇಶದ ಮಟ್ಟಿಗೆ ಮುಖ್ಯ ಬೆಳವಣಿಗೆ ಅಂತ ನಾವು ಹೇಳ್ಬೋದು ಕಸುಬಿನ ಮೂಲಕ ಕುಲದ ಕಟ್ಟನ್ನ ಗಟ್ಟಿ ಕ್ರಿಯೆ ಕೈಗಾರಿಕರಣದಿಂದ ಪೆಟ್ಟು ಬಿದ್ದಿತು ಅಂತ ನಾವು ನೋಡ್ಬೋದು ಎಲ್ಲ ಕುಲದವರು ಕೂಡ ಒಂದು ನಿರ್ದಿಷ್ಟ ಉತ್ಪಾದನಾ ವಿಧಾನಗಳಲ್ಲಿ ಭಾಗವಹಿಸುವಂತಹ ಅವಶ್ಯ ಅವಕಾಶ ಲಭ್ಯವಾಗಿದೆ ಅಂತ ನಾವು ನೋಡ್ಬೋದು ಕೈಗಾರಿಕರಣದ ಫಲವಾಗಿ ಸಾಮೂಹಿಕ ಉತ್ಪಾದನಾ ವಿಧಾನ ಜಾರಿಗೆ ಬರ್ತಾ ಹೋಯಿತು ನಂತರ ಸಾವಿರಾರು ಜನ ಒಂದೇ ಸೂರಿನಡಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಒಡಗಿದ ಪರಿಣಾಮವಾಗಿ ಉದ್ಯೋಗದ ಅವಕಾಶಗಳು ಹೆಚ್ಚಾಗ್ತಾ ಹೋಗ್ತವೆ ಗ್ರಾಮೀಣದಲ್ಲಿರ್ತಕ್ಕಂತಹ ವಿದ್ಯಾವಂತರಿಗೂ ಕೂಡ ಕೈಗಾರಿಕೆಗಳಲ್ಲಿ ಉದ್ಯೋಗ ಸಿಗ್ತಾ ಹೋಗುತ್ತೆ ನಗರ ಮತ್ತು ಗ್ರಾಮೀಣ ಜನರು ಒಟ್ಟಾರೆ ಕೆಲಸ ಮಾಡುವಂತಹ ಮೂಲ ಉದ್ಯೋ ಉದ್ ಏನು ಮಧ್ಯಮ ವರ್ಗ ನಿರ್ದಿಷ್ಟ ರೂಪದಲ್ಲಿ ಬೆಳೆಯತೊಡಗಿದೆ ಅಂತಂದು ಹೇಳಬಹುದು ಇನ್ನು ಮೂರನೇದಾಗಿ ಏನ್ ಹೇಳಿದ್ದಾರೆ ಅಂದ್ರೆ ಕೈಗಾರಿಕರಣದಿಂದ ನಮ್ಮ ದೇಶದ ಜಾತಿ ವ್ಯವಸ್ಥೆ ಸಾಕಷ್ಟು ಸಡಿಲೆಗೊಡ್ತಾ ಹೋಗಿದೆ ಸಾಮೂಹಿಕ ಉತ್ಪಾದನೆ ತಾಣಗಳಾಗಿರ್ತಕ್ಕಂತಹ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಾದರೂ ಅಸ್ಥತೆಯಿಂದ ಆಚರಿಸುವಂತಹ ಸಾಧ್ಯವಾಗದಂತಹ ಸನ್ನಿವೇಶ ನಿರ್ಮಾಣವಾಗಿದೆ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಪರಸ್ಪರ ಮುಟ್ಟುವುದೇ ಇಲ್ಲವೆಂದು ಹಠ ಮಾಡಲಿಕ್ಕೆ ಆಗೋದಿಲ್ಲ ರೈಲು ಬಸ್ಸುಗಳಲ್ಲಿ ಪ್ರಯಾಣಿಸುವಾಗ ಜಾತಿಯನ್ನ ಕೇಳಿ ಪಕ್ಕದಲ್ಲಿ ಕೂತಿ ಬಗ್ಗೆ ನಾವು ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ ಹೀಗೆ ಸಜ ಸಹಜವಾಗಿರ್ತಕ್ಕಂತಹ ಏನು ಸ್ಪರ್ಶ ನ್ಯಾಯ ಅಂತಂದ್ಬಿಟ್ಟು ನಾವು ಲಭ್ಯವಾಗ್ತಾ ಹೋಗಿದೆ ಅಂತಂದು ಹೇಳ್ಬೋದು ಇನ್ನು ನಾಲ್ಕನೇದಾಗಿ ಏನ್ ಹೇಳಿದ್ದಾರೆ ಅಂದ್ರೆ ಕೈಗಾರಿಕರಣವು ಸಾಂಸ್ಕೃತಿಕ ಸಾಂಸ್ಕೃತಿಕವಾಗಿರ್ತಕ್ಕಂತಹ ಸಿದ್ಧಾಂತಗಳಿಗೆ ಕಾರಣವಾಗ್ತಾ ಹೋಗಿದೆ ಶ್ರಮಜೀವಿಗಳು ಮಹತ್ವ ಸಾಂಸ್ಕೃತಿಕ ಲೋಕವನ್ನು ಕೊಡೆಗಣಿಸಬಾರದು ಅಂತಕ್ಕಂತಹ ಚಿಂತನೆಗೆ ಕಾರಣವಾಗಿರ್ತಕ್ಕಂತಹದ್ದು ಕೈಗಾರೀಕರಣ ದುಡಿಯುವ ಜನರು ಧನಿಯಾಗಿ ಸಾಹಿತ್ಯ ರೂಪಗಳನ್ನ ಒತ್ತಾಸೆಯಾದಂತಹ ಅನೇಕ ಅಂಶಗಳು ಕೈಗಾರೀಕರಣದಲ್ಲಿ ಅಂತರ್ಗತವಾಗಿದ್ದಾವೆ ಅಂತ ನಾವು ಹೇಳಬಹುದು ನಂತರ ಕೈಗಾರೀಕರಣದ ಸಂದರ್ಭದಲ್ಲಿ ಅನ್ಯ ಸಂಸ್ಕೃತಿಗಳ ಪ್ರಭಾವ ಗಾಢವಾಯಿತಾದರೂ ಕೂಡ ಅದಕ್ಕೆ ಕೈಗಾರೀಕರಣ ಒಂದೇ ಕಾರಣ ಅಲ್ಲ ಅಲ್ಲದೆ ಆಗ ಏನು ದೇಶೀಯತೆಯನ್ನು ಬಿಟ್ಟು ಕೊಡದಂತಹ ಆಧುನಿಕ ವಿನ್ಯಾಸಗಳು ರೂಪುಗೊಳ್ತಾ ಹೋಗ್ತವೆ ಹೊರತು ಅನ್ಯ ದೇಶೀಯತೆಯನ್ನು ಶರಣಾಗ್ಲಿಲ್ಲ ಅದೊಂದು ಸಾಂಸ್ಕೃತಿಕ ಕಾಲ ಅಂತಂದು ನಾವು ಸರಿಯಾಗಿ ತೂಗಬಹುದು ಅಂತಂದು ಹೇಳಬಹುದು ಐದನೇದಾಗಿ ಏನ್ ಹೇಳ್ತಾರೆ ಅಂದ್ರೆ ಕೈಗಾರಿಕರಣ ಮೊದಲೇ ಪ್ರಸ್ತಾಪಿಸಿದಂತಹ ಮಿತ್ರ ಆರ್ಥಿಕ ಪದ್ಧತಿಗೆ ವಿರುದ್ಧವಾಗಲಿಲ್ಲ ಈ ನೆಲದ ಕಾನೂನಿಗೆ ಬದ್ಧವಾಗಿಯೇ ಸಂವಿಧಾನದ ಸಾರ್ವಭೌಮತ್ವವನ್ನ ಚೌಕಟ್ಟಿನಲ್ಲೇ ಕೈಗಾರಿಕರಣ ಪ್ರಕ್ರಿಯೆ ನಡೀತಾ ಬಂದಿದೆ ಅಂತಂದು ಹೇಳ್ಬೋದು ಆದರೆ ನಂತರ ಏನ್ ಹೇಳ್ತಾರೆ ಅಂದ್ರೆ ಜಾಗತೀಕರಣ ನಮ್ಮ ದೇಶದ ಸಂವಿಧಾನಾತ್ಮಕ ಏನು ಸಾರ್ವಭೌಮಕ್ಕೆ ಧಕ್ಕೆ ತರ್ತಿದೆ ಯಾಕಂದ್ರೆ ನಮ್ಮ ದೇಶ ಬಹುಕಾಲದಿಂದ ಒಪ್ಪಿದಂತಹ ಮಿತ್ರ ಆರ್ಥಿಕ ಪದ್ಧತಿಯನ್ನ ಉಲ್ಲಂಘಿಸಿರೋ ಉಲ್ಲೇಖಿಸಿರುವುದಷ್ಟೇ ಅಲ್ಲ ಆರ್ಥಿಕ ನೀತಿ ನಿರೂಪಣೆಯನ್ನ ನಾವು ತಾನೇ ಮಾಡ್ತಾ ಇದೆ ಯಾರಿಗೆ ಸಬ್ಸಿಡಿ ಕೊಡಬೇಕು ಅಥವಾ ಕೊಡಬಾರ್ದು ಅಂತ ಸಣ್ಣ ಒಂದು ಅಂಶದಿಂದ ಹಿಡಿದು ಸಾಲದ ಷರತ್ತುಗಳನ್ನ ವಿಶ್ವ ಬ್ಯಾಂಕ್ ಆಗ್ತಾ ಹೋಗಿದೆ ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿಸವಾದಂತಹ ನಮ್ಮ ಸಂವಿಧಾನಕ್ಕೆ ಶ್ರೀಮತಿ ಇಂದಿರಾ ಗಾಂಧಿಯವರ ಆಡಳಿತದಲ್ಲಿ ಸೇರಿದ ಸಮಾಜವಾದಿ ಕಲ್ ಪರಿಕಲ್ಪನೆಗಳು ಜಾಗತೀಕರಣದಿಂದ ಬೆಲೆ ಇಲ್ಲದಂತಾಗಿದೆ ಅಂತ ಹೇಳ್ಬೋದು ನಮ್ಮ ದೇಶದಲ್ಲಿ ತಳ ಊರಿರ್ತಕ್ಕಂತಹ ವಿದೇಶಿ ಕಂಪನಿಗಳಿಗೆ ಸಂವಿಧಾನ ಒಪ್ಪಿರುವಂತಹ ಮೀಸಲಾತಿ ನೀತಿ ಅನ್ವಯ ಆಗೋದಿಲ್ಲ ಜಾಗತೀಕರಣವೆನ್ನುವುದು ಖಾಸಗೀಕರಣವಾಗಿದ್ದು ಸರ್ಕಾರಗಳು ಖಾಸಗೀಕರಣ ಕರ್ಣಗೊಳ್ತಾ ಇದ್ದಾವೆ ಸರ್ಕಾರಗಳು ನಮ್ಮ ಸಂವಿಧಾನದತ್ತ ಹಕ್ಕು ಬಾಧ್ಯತೆಗಳ ಬಗ್ಗೆ ಮಾತನಾಡ್ತಾವ ಬದಲು ವಿದೇಶಿ ಬಂಡವಾಳಗಾರರ ಭಾಷೆ ಮಾತನಾಡ್ತಾ ಹೋಗಿವೆ ಅನಿವಾರ್ಯ ಎಂಬಂತೆ ಜಾಗತೀಕರಣವನ್ನ ಒಪ್ಪುತ್ತಾ ನಾಡಿನ ಕೆಲವು ಮೂಲವತ್ವವನ್ನ ಹುಲಿಸಿಕೊಳ್ಳುವಂತಹ ಎನಗಾಡ್ತಕ್ಕಂತಹ ವಿಚಿತ್ರ ಸಂಕಟವನ್ನ ಅನುಭವಿಸಿರುವಂತಹ ಸರ್ಕಾರಗಳನ್ನ ನಾವು ಕಾಣ್ತೇವೆ ಕೇಳಿರೆ ಇಂದ ಕುಗ್ಗುತ್ತಾ ವಿದೇಶಿ ಬಂಡವಾಳಕ್ಕೆ ಬೊಗ್ಗುತ್ತಾ ಆಡಳಿತ ನಡೆಸಬೇಕಾದಂತಹ ಸನ್ನಿವೇಶ ನಿರ್ಮಾಣವಾಗಿರೋದು ಪ್ರಜಾಸಂತತ್ಮಕ್ಕೆ ಒಂದು ಸಮಾಜದ ವಿಷದರ್ಪ ಎನ್ನಬಹುದು ನಾವು ಸ್ವಂತ ಸಂವಿಧಾನ ಸ್ವಂತ ಸರ್ಕಾರ ಸ್ವಂತ ನೀತಿಗಳುಳ್ಳಂತಹ ಒಂದು ದೇಶ ತನ್ನ ಸಂವಿಧಾನಾತ್ಮಕವಾಗಿ ನೀತಿ ಹಾಗೂ ಅವರ ನಿರ್ದೇಶನದ ತತ್ವಗಳನ್ನ ಮೂಲೆಗೆ ತಳ್ತಕ್ಕಂತಹ ಸ್ಥಿತಿ ಅಷ್ಟೇ ಅಲ್ಲದೆ ಶೋಚ ಅಲ್ಲದೆ ಪ್ರಜಾಪ್ರಭುತ್ವ ವಿರೋಧಿಯಾಗಿದ್ದಿರೋದು ನಾವು ಕಾಣಬಹುದು ನಂತರ ಜಾಗತೀಕರಣವು ಸಾಂಸ್ಕೃತಿಕ ಶೈಕ್ಷಣಿಕ ಹಾಗೂ ಸಾಮಾಜಿಕ ವಲಯದಲ್ಲಿ ಉಂಟು ಮಾಡ್ತಾ ಇರತಕ್ಕಂತಹ ಪರಿಣಾಮ ಮತ್ತು ಒಡ್ಡುತ್ತಿರ್ತಕ್ಕಂತಹ ಸವಾಲುಗಳು ನಕಾರಾತ್ಮಕವಾಗಿರ್ತಕ್ಕಂತಹ ನೆಲೆಯನ್ನ ಪಡೆದಿದೆ ನೆಲೆ ಮೂಲ ಚಿಂತನೆಗಳಿಗೆ ಧಕ್ಕೆ ತರುವಷ್ಟು ಪ್ರಬಲವಾಗ್ತಾ ಹೋಗಿವೆ ವಿಜ್ಞಾನ ತಂತ್ರಗಳನ್ನು ಒಳಗೊಂಡಂತೆ ಜ್ಞಾನದ ದಿಕ್ಕು ನಿಯಂತ್ರಿಸುವಷ್ಟು ಬಲಾಢ್ಯವಾಗಿರ್ತಕ್ಕಂತಹ ಜಾಗತೀಕರಣಕ್ಕೆ ತಕ್ಕ ಉತ್ತರ ಕೊಡ್ತಕ್ಕಂತಹ ಪ್ರಾಣಶಕ್ತಿ ನಮ್ಮ ಸಮಾಜದ ಸಂವೇದನಾಶೀಲ ವಲಯಗಳಿಗಿವೆ ಅಂತ ನಾವು ನೋಡ್ಬೋದು ಅದು ಕ್ರೋಢೀಕೃತಗೊಳ್ತಕ್ಕಂತಹ ಪ್ರಕ್ರಿಯೆಗಳು ಪ್ರಾರಂಭವಾಗಿವೆ ಸರ್ವ ಲೋಕ ಸಂಜೀವಿನಿ ಎಂಬಂತೆ ಬಿಂಬಿತವಾಗಿರ್ತಕ್ಕಂತಹ ಜಾಗತೀಕರಣದ ಉನ್ನಾರಗಳನ್ನು ತಾತ್ವಿಕವಾಗಿ ಮತ್ತು ತಾರ್ಕಿಕವಾಗಿ ಎದುರಿಸತಕ್ಕಂತಹ ನಿರಂತರ ಕ್ರಿಯೆಗಳಲ್ಲಿ ತೊಡಗಿರ್ತಕ್ಕಂತಹದನ್ನ ಹೋಗುವುದು ಇಂದಿನ ಅಗತ್ಯ ಆಗಿದೆ ಅಂತಂದು ಹೇಳ್ಬೋದು ನಮ್ಮ ಸಂವಿಧಾನಾತ್ಮಕವಾಗಿರ್ತಕ್ಕಂತಹ ಸ್ವತಂತ್ರ ಸಮಾಜದ ಧಕ್ಕೆಯಾಗದ ಯಾವುದೇ ಜನಪರ ವಿಚಾರಗಳನ್ನ ಒಪ್ಪಿಕೊಳ್ತಕ್ಕಂತಹ ಉತ್ತರ ಕೊಡಬೇಕಾಗಿದೆ ಜಾಗತೀಕರಣದ ಒಂದು ಇತಿಮಿತಿಗಳನ್ನ ಸರಿಪಡಿಸುವಂತಹ ಮೂಲಕ ಪರ್ಯಾಯ ಚಿಂತನೆಗೆ ಹೆಚ್ಚಾಗಬೇಕಿದೆ ಅಂತಂದು ಹೇಳ್ಬೋದು ಇದು ಸೈದ್ಧಾಂತಿಕ ಶಿಸ್ತು ಸಾಂಸ್ಕೃತಿಕ ಸಂವೇದನಾ ಮತ್ತು ಸಾಮಾಜಿಕ ಕಾಳಜಿಯಿಂದ ಆಗಬೇಕಾದಂತಹ ಕ್ರಿಯೆ ಅಂತ ಈ ಒಂದು ಲೆಸನ್ ಅನ್ನ ಇಲ್ಲಿಗೆ ಮುಕ್ತಾಯವಾಗಿ ಧನ್ಯವಾದಗಳು